ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಸಜ್ಜನ ಬಂಧುಗಳೇ, ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಇವರ ಅಡಿಯಲ್ಲಿ ಪಂಚತಂತ್ರ ಕಥೆಗಳನ್ನು ಹೇಳಬೇಕು ಅಂತ ಪಂಡಿತ್ ಶ್ರೀ ಭೀಮಸೇನಾಚಾರ್ಯ ಮಳಿಗೆಯವರು ಕೇಳಿಕೊಂಡಾಗ ಇದು ನನ್ನ ಭಾಗ್ಯ ಅಂತ ಅಂದ್ಕೊಂಡೆ. ಅದೇ ಪ್ರಕಾರ ಇವತ್ತು ಶನಿವಾರ ಪಂಚತಂತ್ರ ಕಥಾ ಸಮಯ. ಪಂಚತಂತ್ರ ಕಥೆಗಳನ್ನು ಕೇಳುವ ಮೊದಲು ಪಂಚತಂತ್ರ ಕಥೆಗಳ ಹಿನ್ನೆಲೆಯನ್ನು ನಾವು ತಿಳ್ಕೋಬೇಕಾಗತ್ತೆ. ಪಂಚತಂತ್ರ ರಚನೆ ಯಾಕಾಯಿತು, ರಚನೆ ಮಾಡಿದವರು ಯಾರು? ನಿಮಗೆಲ್ಲರೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಮರಶಕ್ತ ಅಂತ ರಾಜ, ಆ ರಾಜನ ಮಕ್ಕಳು ಮೂರ್ಖರಿರ್ತಾರೆ. ಆ ಮೂರ್ಖ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ, ಜ್ಞಾನವಂತರನ್ನಾಗಿ ಮಾಡಲಿಕ್ಕೆ ವಿಷ್ಣು ಶರ್ಮ ಅನ್ನುವಂತಹ ಕವಿ ಪಂಚತಂತ್ರ ಕಥೆಗಳನ್ನು ರಚನೆ ಮಾಡ್ತಾರೆ. ಈ ಕಥೆಗಳ ಮೂಲಕ ಆ ರಾಜನ ಮಕ್ಕಳಿಗೆ ಪ್ರಾಣಿ ಪಕ್ಷಿಗಳ ಪಾತ್ರಗಳ ಮೂಲಕ ಅವುಗಳಿಗೆ ಸಂಭಾಷಣೆ ಮಾಡಿಸಿ ಅನೇಕ ನೀತಿಯನ್ನು, ಅನೇಕ ವಿಷಯಗಳನ್ನು ಹೇಳ್ತಾರೆ. ಅದೇ ರೀತಿ ಇವತ್ತು ನಾವು ಒಂದು ಮೊಲದ ಕಥೆಯನ್ನು ಕೇಳೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತಹ ಕಥೆನೇ, ಆದರೂ ಅದರಲ್ಲಿ ವಿಶೇಷ ಏನಾದರೂ ಸಿಕ್ಕರೆ ಮೊದಲು ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಆ ಸಬ್ಸ್ಕ್ರೈಬ್ ಮಾಡಿದ ನಂತರ ಸೈಡ್ನಲ್ಲಿ ಒಂದು ಬೆಲ್ ಐಕಾನ್ ಬಟನ್ ಬರುತ್ತೆ, ಅದನ್ನು ಒತ್ತಿ ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಾಮೆಂಟ್ಸ್ ಬಾಕ್ಸಲ್ಲಿ ಅನಿಸಿಕೆಯನ್ನು ಹಾಕಿರಿ ದಯವಿಟ್ಟು. ಕಾಡಿನಲ್ಲಿ ಎಲ್ಲ ಮೃಗಗಳು ಸ್ವಚ್ಛಂದವಾಗಿ ಅಡ್ಡಾಡ್ತಾ ಇದ್ದಾವೆ. ಕಾಡಿನ ರಾಜ ಅಂತಲೇ ಕರೆಸ್ಕೊಂಡಂಥ ಸಿಂಹ ದಿನವೂ ಕೂಡ ಭೇಟಿಯಾಡಿ ಪ್ರಾಣಿಗಳನ್ನು ತಿಂತಾ ಇರ್ತದೆ. ಪ್ರಾಣಿಗಳನ್ನ ತಿಂದು ತನಗೆ ಬೇಕಾದಷ್ಟು ತಿಂದು ಬೇಡವಾದನ್ನೆಲ್ಲ ಹಾಗೆ ಎಸೆದು ಹೋಗ್ತಾ ಇರುತ್ತೆ. ಇಲ್ಲೇ ಪ್ರಾಣಿಗಳಿಗೆ ಗಳವಳ ಶುರುವಾಯಿತು. ದಿನ ಒಂದು ಪ್ರಾಣಿನ ತಿಂದರೆ ಹೊಟ್ಟೆ ತುಂಬುತ್ತೆ ನಿಜ, ಕೊಂದು ಹಾಗೆ ಬಿಟ್ಟು ಹೋದರೆ ಅದು ವ್ಯರ್ಥ ಅಂತ ತಿಳ್ಕೊಂಡು ಎಲ್ಲ ಪ್ರಾಣಿಗಳು ಒಂದು ಸಭೆ ಸೇರಿ ಸಿಂಹದ ಕಡೆಗೆ ಬರ್ತಾರೆ. ಅಲ್ಲಪ್ಪ ಸಿಂಹ, ನಿನಗೆ ದಿನಾಲೂ ಕೂಡ ಊಟಕ್ಕೆ ಒಂದು ಪ್ರಾಣಿಯನ್ನು ಕೊಡುವ ವ್ಯವಸ್ಥೆ ನಾವು ಮಾಡ್ತೇವೆ. ನೀನು ಕಾಡಿನಲ್ಲಿ ಬರುವ ಅವಶ್ಯಕತೆ ಇಲ್ಲ, ಆ ಕಾಡಿನಲ್ಲಿ ಬಂದು ಪ್ರಾಣಿಯನ್ನು ಕೊಲ್ಲುವ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದಾಗ ಸಿಂಹ ಸಂತೋಷದಿಂದ ಒಪ್ಕೊಳ್ಳುತ್ತೆ. ಯಾವುದೇ ಶ್ರಮ ಇಲ್ಲದೆ ಊಟ ತನ್ನ ಕಡೆಗೆ ಬರ್ತದನ್ನು ಯಾರು ಒಪ್ಕೊಳ್ಳೋದಿಲ್ಲ. ಹೀಗೆ ದಿನಂಪ್ರತಿ ಒಂದು ಪ್ರಾಣಿ ಸಿಂಹದ ಗುಹೆಗೆ ಹೋಗ್ತಿತ್ತು, ಅದರ ಆಹಾರ ಆಗ್ತಿತ್ತು. ಹೀಗೆ ದಿನಾಲೂ ನಡೆದಾಗ ಒಂದು ಮೊಲದ ಸರದಿ ಬಂತು. ಮೊಲದ ಸರದಿ ಬಂದಾಗ ಆ ಮೊಲ ಬೇಕು ಅಂತಲೇ ತಡವಾಗಿ ಹೋತು. ತಡವಾಗಿ ಹೋದಾಗ ಸಿಂಹಕ್ಕೆ ಮೊದಲೇ ಹಸಿವೆ, ಅದರ ಮೇಲೆ ಸಿಟ್ಟು. ಸಿಟ್ಟಿನಿಂದ ಮೊಲಕ್ಕೆ ಯಾಕೆ ತಡವಾಗಿ ಬಂದಿ ಅಂತ ಕೇಳಿದಾಗ ಆ ಮೊಲ ಹೆದರಿ ಹೆದರಿ ಬಂದು ಆ ಸಿಂಹಕ್ಕೆ ಹೇಳ್ತದೆ, ಅಲ್ಲ ನಾನು ಸರಿಯಾದ ಸಮಯಕ್ಕೆ ಬರ್ತಾ ಇದ್ದೆ, ಇದೇ ಕಣ್ಣಲ್ಲಿ ನಿನ್ನಂಥ ಇನ್ನೊಂದು ಸಿಂಹ ಬಂದಿದೆ ಅಂತ ಹೇಳಿದಾಗ ಸಿಂಹಕ್ಕೆ ಮೊದಲು ಸಿಟ್ಟು ಬಂತು. ಸಿಟ್ಟು ಬಂತು, ಏನು ನನ್ನಂಥ ಇನ್ನೊಂದು ಸಿಂಹವೇ, ಎಲ್ಲಿದೆ ತೋರಿಸು, ಮೊದಲು ಅದನ್ನು ಕೊಲ್ತೇನೆ ಆಮೇಲೆ ನಿನ್ನನ್ನು ತಿಂತೇನೆ ಅಂತ. ಸರಿ ಅಂತ ಆ ಮೊಲ ಆ ಸಿಂಹನ ಒಂದು ಬಾವಿಯ ಕಡೆಗೆ ಕರ್ಕೊಂಡು ಬಂದು ಇದೇ ಬಾವಿಯಲ್ಲಿ ಇದೆ ಆ ಸಿಂಹ ಅಂತ ಹೇಳಿದಾಗ ಆ ಸಿಂಹ ಇಣುಕಿ ನೋಡ್ತಂತೆ. ಇಣುಕಿ ನೋಡಿದಾಗ ತನ್ನದೇ ಪ್ರತಿಬಿಂಬ ಕಾಣಿಸ್ತು, ಗರ್ಜನೆ ಮಾಡ್ತು, ಅಲ್ಲಿರೋ ಸಿಂಹನೂ ಗರ್ಜನೆ ಮಾಡ್ತು. ಹೀಗೆ ಗರ್ಜನೆ ಮಾಡಿದಾಗ ವಿವೇಕ ಶೂನ್ಯನಾದಂತಹ ಸಿಂಹ ಆ ಸಿಂಹ ಇನ್ನೊಂದು ಸಿಂಹವನ್ನು ಕೊಲ್ಲಬೇಕು ಅಂತ ಹೇಳಿ ಬಾವಿಯೊಳಗೆ ಧುಮುಕಿ ನೀರಿನಲ್ಲಿ ಮುಳುಗಿ ಸತ್ತೋಯಿತು. ಈ ಕಥೆಯಿಂದ ನಮಗೆ ಸಾಮಾನ್ಯವಾದ ಒಂದು ನೀತಿ ತಿಳಿಯೋದೇನೆಂದರೆ ಮೊಲದ ಚತುರತೆ. ಅಂದರೆ ನಮಗೆ ಎಂತಹ ಕಷ್ಟ ಬಂದರೂ ಕೂಡ ನಮ್ಮ ವಿವೇಕವನ್ನು ಕಳ್ಕೊಳ್ಳದೆ ನಮ್ಮ ವಿವೇಕ ಶಕ್ತಿಯಿಂದ, ಬುದ್ಧಿಶಕ್ತಿಯಿಂದ ಆ ಕಷ್ಟದಿಂದ ಪಾರಾಗುವುದು ಹೇಗೆ ಅಂತ ವಿಚಾರ ಮಾಡಬೇಕೇ ವಿನಃ ಅದ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗಬಾರ್ದು. ಇದೇ ರೀತಿ ಒಂದು ನೀತಿಯನ್ನು ನಾವು ತಿಳ್ಕೊಂಡ್ರೆ, ನಾ ಅಂದ್ಕೊಂಡಿದ್ದು ಇನ್ನೊಂದು ನೀತಿ, ಮೊಲದ ದೃಷ್ಟಿಯಿಂದ ನೋಡಿದರೆ ಸರಿ ವಿವೇಕವನ್ನು ಕಳ್ಕೋಬಾರ್ದು, ಸಂಯಮದಿಂದ ಇರಬೇಕು. ಸಿಂಹದ ದೃಷ್ಟಿಯಿಂದ ನೋಡಿದರೆ ಬಹುಶಃ ಇದನ್ನು ಯಾರೂ ವಿಚಾರ ಮಾಡಿಲ್ಲ ಅಂತ ಅನಿಸುತ್ತೆ, ಸರಿ ಅನಿಸಿದರೆ ಹೇಳ್ರಿ ಒಪ್ಕೊಳ್ರಿ. ಸಿಂಹದ ದೃಷ್ಟಿಯಿಂದ ನೋಡಿದರೆ ನಮಗೆಷ್ಟೇ ಶಕ್ತಿ ಇದ್ದರೂ ಕೂಡ ನಾವು ಕ್ರಿಯಾಹೀನರಾಗಬಾರ್ದು ಅಂತ. ಎಷ್ಟೇ ಬುದ್ಧಿಶಕ್ತಿ ಇದ್ದರೂ ಕ್ರಿಯಾಹೀನರಾಗಬಾರ್ದು, ನಮ್ಮ ಶಕ್ತಿ ಕ್ರಿಯೆ ವಿನಿಯೋಗ ಆಗ್ತಾ ಇರಬೇಕು. ಒಂದು ಎರಡನೇದು ಅಹಂಕಾರಿಗಳಾಗಬಾರ್ದು ಅಂತ. ಸಿಂಹ ಅಹಂಕಾರಿ ಆಯಿತು, ನನ್ನಂಥ ಇನ್ನೊಂದು ಸಿಂಹ ಅಂತಂದರೆ ಅದಕ್ಕೆ ಅಹಂಕಾರ ಹುಟ್ಟಿತು, ಆ ಅಹಂಕಾರನೇ ಅದರ ಸಾವಿಗೆ ಕಾರಣ ಆತೆ ವಿನಃ ಮೊಲದ ಚತುರತೆ ಇದೆ ಇರಲಿ, ಆದರೆ ಅಹಂಕಾರ ಬಂದ ಮೇಲೆ ಮನುಷ್ಯ ಹೇಗೆ ಹಾಳಾಗ್ತಾನೆ, ತನ್ನ ಆತ್ಮವನ್ನು ಹೇಗೆ ದಹಿಸಿಕೋತಾನೆ, ಇದಕ್ಕೆ ಒಂದು ಸುಭಾಷಿತ ಹೇಳ್ತೇನೆ ನಿಮಗೆ. ಸುಭಾಷಿತ ನೆನಪಿಗೆ ಬರುತ್ತೆ, ವಿದ್ಯಾ ವಿವಾದಾಯ ಧನಮ್ಮದಾಯ ಶಕ್ತಿ ಪರೇಶಂ ಪರಿಪೀಡನಾಯ ಖಲಸ್ಯ ಸಾಧೋ ವಿಪರೀತಮೇತತ್
ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಏನಂದರೆ ವಿದ್ಯಾ ವಿವಾದಾಯ, ಯಾರ ವಿದ್ಯೆ ಜಗಳಕ್ಕೆ ಬರ್ತದೋ, ಧನಂ ಮದಾಯ, ಸಂಪತ್ತು ಸೊಕ್ಕಿನಿಂದ ಮೆರ್ಲಿಕ್ಕೆ ಬರ್ತದೋ, ಶಕ್ತಿ ಪರೇಶಾಂ ಪರಿಪೀಡನಾಯ, ಯಾರ ಶಕ್ತಿ ಬೇರೆಯವರ ತೊಂದರೆಗೆ ಉಪಯೋಗ ಆಗುತ್ತೋ, ಇದು ಕಲಹ, ದುಷ್ಟ ಜನರ ಲಕ್ಷಣ. ಅದೇ ರೀತಿ ಇವೇ ಮೂರು ವಸ್ತುಗಳು ಸಜ್ಜನರು ಹೇಗೆ ಬಳಸ್ತಾರೆ, ಜ್ಞಾನಾಯ ತಮ್ಮ ವಿದ್ಯೆಯನ್ನು ಜ್ಞಾನಕ್ಕಾಗಿ ಬಳಸ್ತಾರೆ, ದಾನಾಯ ತಮ್ಮ ಸಂಪತ್ತನ್ನು ದಾನ ಮಾಡ್ತಾರೆ, ಮತ್ತೇನು ಶಕ್ತಿಯನ್ನು ರಕ್ಷಣೆಗಾಗಿ ಬೇರೆಯವರ ರಕ್ಷಣೆಗಾಗಿ ಬಳಸ್ತಾರೆ. ಇದು ಸಜ್ಜನರ ಲಕ್ಷಣ. ಆ ಸಿಂಹ ದುಷ್ಟ ಆಗಿದ್ದಕ್ಕೆ, ದುರ್ಜನ ಆಗಿದ್ದಕ್ಕೆ ತನ್ನ ಶಕ್ತಿಯನ್ನು ಕೆಟ್ಟದಕ್ಕೆ ಬಳಸ್ಕೊಂತು. ಇದೇ ರೀತಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಯಾವತ್ತೂ ಕೂಡ ನಾವು ಅಹಂಕಾರಿಗಳಾಗಬಾರ್ದು. ವಿದ್ಯೆಯ ಮದ, ರೂಪದ ಮದ, ಒಂದು ಶಕ್ತಿ ಅಥವಾ ನಮಗೊಂದು ಪೋಸ್ಟ್ ಸಿಕ್ಕರೆ ಆ ಪೋಸ್ಟಿನ ಮದ, ಇವೆಲ್ಲ ಮದಗಳನ್ನು ಬಿಟ್ಟು ಅದರಿಂದ ನಮಗೆ ಪ್ರಯೋಜನ, ಜನಕ್ಕೆ ಹೇಗೆ ಪ್ರಯೋಜನ ಅದರಿಂದ ಪಡಿಸಬೇಕು, ಅದರ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕಿವೆನ, ಅದನ್ನು ನಾವು ಮೆರಿಬಾರ್ದು, ಅಹಂಕಾರಿಗಳಾಗಬಾರ್ದು ಅಂತ ಈ ಕಥೆಯಿಂದ ತಿಳ್ಕೋಬೇಕಂತ ನಾನು ಅಂದ್ಕೊಂಡಿದ್ದು. ನಿಮಗೇನಾದರೂ ಸರಿ ಅನಿಸಿದ್ರೆ ಆಗಲೇ ಹೇಳಿದಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹೀಗೆ ಪ್ರತಿ ಶನಿವಾರ ಒಂದೊಂದು ಪಂಚತಂತ್ರ ಕಥೆಗಳು, ಆ ಪಂಚತಂತ್ರ ಕಥೆಗಳನ್ನು ಇನ್ನೊಂದು ರೀತಿಯಲ್ಲಿ ಯಾವ ಥರ ನೋಡಬಹುದಂತ ಪ್ರಯತ್ನ ಮಾಡಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಇನ್ನೊಂದು ಸಲ ಈ ಅವಕಾಶವನ್ನು ಕೊಟ್ಟಂತಹ ಪಂಡಿತ್ ಶ್ರೀ ಭೀಮಸೇನಾಚಾರ್ಯ ಮಾಳಿಗೆ ಅವರಿಗೆ ಅನೇಕ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಶನಿವಾರದ ಪಂಚತಂತ್ರ ಕಥೆಗಳನ್ನು ಇಲ್ಲಿಗೆ ಮುಗಿಸೋಣವೇ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.